ಕಬಡ್ಡಿಯಲ್ಲಿ ಸಾಧನೆ ಮಾಡೋದಾಗಿ ಹೇಳಿ ಪತ್ರವನ್ನ ಬರೆದಿಟ್ಟು ಮಕ್ಕಳು ಮನೆ ಬಿಟ್ಟು ಹೋಗಿರ್ತಾರೆ. ಉಪ್ಪಾರಪೇಟೆ ಪೊಲೀಸರಿಂದ ಈಗ ಮೂವರು ಮಕ್ಕಳ ರಕ್ಷಣೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 7 ಮಂದಿ ಮಕ್ಕಳು ನಾಪತ್ತೆಯಾದಂತಹ ಪ್ರಕರಣ ಇದು. ಅದರಲ್ಲಿ ಈಗ 3 ಮಕ್ಕಳು ಪತ್ತೆಯಾಗಿದ್ದಾರೆ. ಇನ್ನು 4 ಮಕ್ಕಳನ್ನು ಕೂಡ ಈಗ ಹುಡುಕ್ತಾರೆ. ಕಷ್ಟ ಆಗಲಿಕ್ಕಿಲ್ಲ. ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ 3 ಮಕ್ಕಳು ಪತ್ತೆಯಾಗಿದ್ದರು. ನಂಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಮಗೆ ಆಟದಲ್ಲಿ ಇಂಟ್ರೆಸ್ಟು ಅಂತ ಹೇಳಿ ಹೊರಟಿದ್ರು ಮನೆ ಬಿಟ್ಟು ಮಕ್ಕಳು. ಸೊ ಈಗ ಅದರಲ್ಲಿ 3 ಮಕ್ಕಳು ರಕ್ಷಣೆ ಮಾಡಿದ್ದಾರೆ. ಈ 3 ಮಕ್ಕಳು ಎಲ್ಲೋಗಿದ್ರು, ಎಲ್ಲಿ ಸಿಕ್ಕಾಕೊಂಡ್ರು, ಏನು ಅನ್ನೋದು ಡೀಟೇಲನ್ನು ಕೇಳಿದಾಗ ನೀವು ಮತ್ತೊಂದಿಷ್ಟು ಗಾಬರಿ ಆಗ್ತೀರ. ಕಾರಣ ಮಕ್ಕಳು ಹೋಗಿದಂಥ ರೀತಿ, ಜೊತೆಗೆ ಅವರಿದ್ದಂಥ ರೀತಿ, ಈಗ ಬೆಳಗ್ಗೆ ಸಿಕ್ಕಂಥ ರೀತಿಯನ್ನು ನೋಡಿದಾಗ ತುಂಬ ಶಾಕಿಂಗ್ ಆಗಿದೆ ಅದು. ಸೊ ಅದೆಲ್ಲವನ್ನು ಹೇಳ್ತೀವಿ ನಿಮಗೆ. ಸೊ ಕಬಡ್ಡಿಯಲ್ಲಿ ಸಾಧನೆ ಮಾಡೋದಾಗಿ ಹೇಳಿದರು ಮಕ್ಕಳು. ಸೊ ಆ ನಿಟ್ಟಿನಲ್ಲಿ ಮನೆ ಬಿಟ್ಟು ಕೂಡ ಹೋಗಿದ್ರು. ಹೋಗಿ ಎಲ್ಲಿಗೆ ಹೋಗಿದ್ರು, ಹೇಗೆ ಸಿಕ್ಕಾಕೊಂಡ್ರು ಪೊಲೀಸರ ಬಳಿ, ಇವೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಹೇಳ್ತೀವಿ ಆ ಎಲ್ಲ ಡೀಟೇಲನ್ನು. ಸೊ ಉಪ್ಪಾರಪೇಟೆ ಪೊಲೀಸರೀಗ 3 ಮಕ್ಕಳ ರಕ್ಷಣೆಯನ್ನು ಮಾಡಿದ್ದಾರೆ. ಏನು ಡೈರೆಕ್ಟಾಗಿ ಪೊಲೀಸರಿಗೆ ಸಿಕ್ಬಿಟ್ರ ಇಲ್ಲ, ಒಂದು ಮೂಲದ ಮೂಲಕವಾಗಿ ಸಿಕ್ಕರು. ಅವ್ರು ಹೇಗೆ ಸಿಕ್ಕರು, ಯಾವ ಮೂಲ ಅನ್ನೋದನ್ನು ಕೂಡ ಹೇಳ್ತೀವಿ. ಅದು ಕೂಡ ರೋಚಕವಾಗಿದೆ. ಒಳ್ಳೆಯ ಒಂದು ಫಿಲ್ಮಲ್ಲಿ ಹೇಗೆ ಹುಡುಕಾಟವನ್ನು ನಡೆಸಿದಾಗ ಯಾವ ಮೂಲಗಳಿಂದ ಸಿಗುತ್ತೋ ಅದೇ ರೀತಿಯಾಗಿ ನೈಜವಾಗಿ ಇವತ್ತು ನಿಮಗೆ ಚಿತ್ರದಲ್ಲಿ ಅಲ್ಲ, ರಿಯಾಲಿಟಿಯಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ಹೇಳ್ತೀವಿ. ಸೊ ಮಕ್ಕಳೆಲ್ಲ 7 ಮಕ್ಕಳೀಗ ಮನೆ ಬಿಟ್ಟು ಹೋದಂಥವ್ರು ಎಲ್ಲರೂ ಮೋಸ್ಟ್ಲಿ ಒಂದೇ ಫ್ರೆಂಡ್ಸ್ ಇರಬೇಕನ್ಸುತ್ತೆ, ಎಲ್ಲರೂ ಸೇರಿಕೊಂಡೇ ಹೋದಂಗೆ ಕಾಣಿಸ್ತಾ ಇದ್ದಿದ್ದು. ಪತ್ರ ಬರೆದಿಟ್ಟು ಹೋದಂಥ ಮಕ್ಕಳಿವರು. 7 ಮಕ್ಕಳು ನಾಪತ್ತೆ ಆದಂಥ ಪ್ರಕರಣ. ಚಿಂದಿ ಆಯುವ ವ್ಯಕ್ತಿಯಿಂದ ಮಕ್ಕಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಶನಿವಾರ ಬೆಳಗ್ಗೆ 5:30 ಮನೆ ಬಿಟ್ಟು ಹೋಗಿರ್ತಾರೆ 7 ಮಕ್ಕಳು. ಮನೆ ಬಿಡಬೇಕಾದ್ರೆ 1,000 ರೂಪಾಯಿ ತಗೊಂಡಿದ್ರು. ಮೊದಲು ಮಂಗಳೂರಿಗೆ ಹೋಗೋಕ್ಕೆ ಯೋಚನೆಯನ್ನು ಮಾಡಿರ್ತಾರಂತೆ. ಅದಾದ ನಂತರ ನಿನ್ನೆ ಇಡೀ ದಿನ ಮೈಸೂರಿನಲ್ಲಿ ಸುತ್ತಾಡಿರ್ತಾರೆ ಮಕ್ಕಳು. ಸೊ ನಿನ್ನೆ ರಾತ್ರಿ ಮೈಸೂರಿನಿಂದ ರೈಲಿನ ಮೂಲಕವಾಗಿ ವಾಪಸ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿ ಕಾಣಿಸಿಕೊಂಡಿದ್ರು ಮಕ್ಕಳು. ಜೊತೆಗೆ ಚಿಂದಿ ಆಯುವಂಥ ವ್ಯಕ್ತಿಯ ಬಳಿ ಕೆಲಸ ಕೇಳಿದ್ರಂತೆ, ಏನಾದರೂ ಕೆಲಸ ಇದ್ದರೆ ಕೊಡಿ ಅಂತ ಹೇಳಿ. ಸೊ ಅವನು ನೇರವಾಗಿ ಪೊಲೀಸರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಈ ಫೋಟೋದಲ್ಲಿರುವಂಥದ್ದು ಇವರು ಒಂದೇ ಥರ ಇದ್ದಾರೆ ನೋಡಿ ಅಂತ ಹೇಳಿ. ಸೊ ಆಗ ಪೊಲೀಸರು ಅಲರ್ಟಾಗಿ ಇವರನ್ನು ರಕ್ಷಣೆ ಮಾಡಿದ್ದಾರೆ. ಸೊ ಅವ್ರನ್ನ ಹಿಡಿದಿದ್ದಾರೆ. ಈಗ ಮನೆಯವ್ರಿಗೆ ಒಪ್ಪಿಸ್ತಾರೆ. ಪಾಪ ಮಕ್ಕಳಿಗೆ ಏನೋ ಒಂದು ಆಸೆ ಇದೆ, ಮನೆಯಲ್ಲಿ ಬರೀ ಓದು ಓದು ಅಂತ ಹಚ್ಚಿರ್ಬೇಕೇನೋ, ಸಾಕಾಗಿರುತ್ತೆ ಅವರಿಗೆ, ಹೋಗಿರ್ತಾರೆ. ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ 3 ಮಕ್ಕಳು ಪತ್ತೆಯಾಗಿದ್ದಾರೆ. ಒಟ್ಟು 7 ಮಕ್ಕಳು ಹೋಗದಂಥವ್ರು, ಇನ್ನು 4 ಮಕ್ಕಳು ಎಲ್ಲಿದ್ದಾರೆ, ಮೈಸೂರಿನಲ್ಲೇ ಇದ್ದಾರಾ ಏನು, ಅಥವಾ ಇಲ್ಲೇ ಬೆಂಗಳೂರಿಗೆ ಬಂದ ನಂತರ ಅವ್ರು ಬೇರೆ ಕಡೆಗೆ ಹೋಗಿದ್ದಾರಾ, ಈ 3 ಮಕ್ಕಳು ಬೇರೆ ಕಡೆಗೆ ಹೋಗಿದ್ದಾರಾ ನೋಡಬೇಕು. ಅದನ್ನು ಹುಡುಕಾಟವನ್ನು ನಡೆಸ್ತಾರೆ ಪೊಲೀಸರು. ಅವರು ಕೂಡ ಸಿಗ್ತಾರೆ, ಎಲ್ಲಿ ಹೋಗಿರಲಿಲ್ಲ. ಕಾರಣ ಈಗ ಮೊನ್ನೆಯಷ್ಟೇ ಆಗಿರೋದು, ಶನಿವಾರ ಬೇಗ ಸಿಕ್ಕಿದೆ. ತುಂಬ ತಡ ಆಗಿದ್ದಿದ್ರೆ ಪಾಪ ಕಷ್ಟ ಆಗಿರೋದೇನು, ಮಕ್ಕಳು ಎಲ್ಲಿ ಹೋಗ್ತಾಯಿದ್ರು ಏನು ಅಂತೇಳಿ, ದಾರಿ ತಪ್ಪಿ ಬೇರೆ ಕಡೆಗೆಲ್ಲ ಹೋಗ್ಬಿಟ್ಟಿದ್ರೆ ಕಷ್ಟ ಆಗಿರೋದು. ಬಟ್ ಈಗ ಮಕ್ಕಳು ಸಿಕ್ಕಿದ್ದಾರೆ, ಅವರನ್ನು ರಕ್ಷಣೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 4 ಮಕ್ಕಳನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. 7 ಮಕ್ಕಳಲ್ಲಿ 3 ಮಕ್ಕಳು ಪತ್ತೆಯಾಗಿದ್ದಾರೆ. ಮಂಗಳೂರಿಗೆ ಹೋಗಬೇಕು ಅಂತ ಇದ್ದವರು ಮೈಸೂರಿಗೆ ಹೋಗಿ ನಿನ್ನೆ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ನೋಡಿಕೊಂಡು ಸ್ವಲ್ಪ ಸುತ್ತಾಡಿಕೊಂಡು, ದಸರಾ ಅಲ್ವಾ ಚೆನ್ನಾಗಿರುತ್ತೆ ಮೈಸೂರು, ನೋಡಿಕೊಂಡು ವಾಪಸ್ ಬಂದಿದ್ದಾರೆ. 1,000 ರೂಪಾಯಿ ತೊಗೊಂಡು ಹೋಗಿದ್ರು ಅನಿಸುತ್ತೆ, ಅದೆಲ್ಲ ಖರ್ಚಾಗಿರಬೇಕು. ಇವತ್ತು ಬೆಳಗ್ಗೆ ಬಂದು ಚಿಂದಿ ಅವನ ಕಡೆ ಕೆಲಸ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಮನೆಯಲ್ಲಿದ್ದಾಗ ನಾನು ಹೊರಗಡೆ ಹೋದರೆ ಏನು ಬೇಕಾದರೂ ಮಾಡ್ಕೊಳ್ಬೋದು, ನಾನು ಹೆಂಗಾದರೂ ದುಡಿಬೋದು ಅಂತ ಹೋಗ್ತಾರೆ. ಹೊರಗಡೆಗೆ ಹೋದ್ಮೇಲೆ ಗೊತ್ತಾಗೋದು ಮನೆ ಬಿಟ್ಟು ಹೋದಾಗ ಹೇಗಿರುತ್ತೆ ಪರಿಸ್ಥಿತಿ, ಯಾವ ರೀತಿಯಾಗಿರುತ್ತೆ ಅಂಥೇಳಿ. ಅದು ಅರಿವಾಗುತ್ತೆ ಕೆಲವು ಸಂದರ್ಭದಲ್ಲಿ, ಮನೆಯಲ್ಲಿದ್ದಾಗ ಅರಿವಾಗಲ್ಲ, ಹೊರಗಡೆ ಹೋದಾಗಲೇ ಅರಿವಾಗೋದು. ಚಿಂದಿ ಆಯುವ ವ್ಯಕ್ತಿಯ ಬಳಿ ಮಾಹಿತಿ ಸಿಗುತ್ತೆ. ಸೊ ಅದಾದ ನಂತರ ಈಗ ಹುಡುಕಾಟವನ್ನು ಮಾಡಿ ಆ 3 ಮಕ್ಕಳನ್ನು ಕೂಡ ಹಿಡಿದಿದ್ದಾರೆ. ಇನ್ನು 4 ಮಕ್ಕಳು ಎಲ್ಲಿದ್ದಾರೆ ಅನ್ನೋದನ್ನು ನೋಡಬೇಕು. ಸದ್ಯದಲ್ಲೇ ಅವರು ಕೂಡ ಸಿಗ್ತಾರೆ, ಏನು ದೊಡ್ಡ ವಿಚಾರ ಅಲ್ಲ. ಸೊ ಹಾಗಾಗಿ ಈಗ ಸ್ವಲ್ಪ ಅಪೋಷಕರು ನಿಟ್ಟುಸಿರನ್ನು ಬಿಡುವಂಥದ್ದು. ಕಾರಣ ಮಕ್ಕಳು ಎಲ್ಲಿ ಹೋಗ್ಬಿಟ್ರು ಏನು ಅಂಥೇಳಿ ಪಾಪ ಆತಂಕಕ್ಕೊಳಗಾಗಿದ್ದರು. ದಯವಿಟ್ಟು ಅವ್ರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಆ ಮಕ್ಕಳಲ್ಲಿ ಅದನ್ನೇ ಕಲಿಸ್ರಿ. ಅವ್ರಿಗೆ ಯಾಕ್ರಿ ಒತ್ತಾಯ ಮಾಡ್ತೀರಾ? ಪಾಪ ಅವ್ರಿಗೆ ಆಟದಲ್ಲಿ ಇಂಟ್ರೆಸ್ಟ್ ಇದ್ದರೆ ಆಟದಲ್ಲೇ ಇರಲಿ, ಸ್ವಲ್ಪ ಓದ್ಸಕ್ಕೆ ಹೇಳಿ, ಉಳಿದಿದ್ದೆಲ್ಲ ಆಟ ಆಡ್ಸಕ್ಕೆ ಹೇಳಿ, ಎಲ್ಲಾದರೂ ತರಬೇತಿಗೆ ಹಾಕಿ, ಇಂಟ್ರೆಸ್ಟ್ ಇರಲಿ ಮಕ್ಕಳಿಗೆ. ಎಲ್ಲದರಲ್ಲೂ ಇರಬೇಕು, ಬರೀ ಓದು ಓದು ಅಂತಂದರೆ ಹಿಂಗೆ ಆಗುತ್ತೆ ಮಕ್ಕಳಿಗೆ. ಅವ್ರಿಗೆ ಆನ್ಲೈನಲ್ಲೂ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಅದನ್ನೇ ಓದು ಅಂತ ಹೇಳೋದು, ಕ್ಲಾಸಿಗೆ ಅದನ್ನೇ ಓದು ಅನ್ನೋದು, ಅದರ ಮಧ್ಯದಲ್ಲಿ ಸ್ವಲ್ಪ ಇರಬೇಕು ಆಟಾಡಗಳು. ನನ್ನ ಸಹೋದರಿ ನರಸಿಂಹಮೂರ್ತಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈ ಇನ್ನೂ 4 ಮಕ್ಕಳು ಎಲ್ಲಿದ್ದಾರೆ ಅಂತ ಏನಾದರೂ ಸಿಗ್ತಾ ಇದೆಯಾ? ಈ 3 ಮಕ್ಕಳು ಆರೋಗ್ಯವಾಗಿದ್ದಾರಾ ಹೇಗೆ?
ಅರುಣ್, ಬಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂರು ಮಕ್ಕಳು ನಾಪತ್ತೆಯಾಗಿದ್ರು, ಹಾಗೆ ಸೋಲ್ದೆವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಒಂದು ಅಪಾರ್ಟ್ಮೆಂಟ್ ಇಂದ ನಾಲ್ವರು ಮಕ್ಕಳು ನಾಪತ್ತೆಯಾಗಿದ್ರು. ಇದೀಗ ಬೆಳಿಗ್ಗೆ ಮೆಜೆಸ್ಟಿಕ್ ನ ಆನಂದರಾವ್ ಸರ್ಕಲ್ ಬಳಿ ಬಗಲಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂರು ಮಕ್ಕಳು ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದಂತಹ ಮೂರು ಮಕ್ಕಳು ಇದೀಗ ಆನಂದರಾವ್ ಸರ್ಕಲ್ ಬಳಿ ಪತ್ತೆಯಾಗಿದ್ದಾರೆ. ಅಂದ್ರೆ ಶುಕ್ರವಾರ ಬೆಳಗ್ಗೆ ಇವರು ಮನೆಯನ್ನ ಬಿಟ್ಟಿದ್ರು, ಶನಿವಾರ ಬೆಳಗ್ಗೆ ಮನೆಯನ್ನ ಬಿಟ್ಟಿದ್ರು. ಶನಿವಾರ ಬೆಳಗ್ಗೆ ಮನೆಯನ್ನ ಬಿಟ್ಟು ಸೀದಾ ಕೆಂಗೇರಿಗೆ ಬಂದಿದ್ರು. ಆ ಬಳಿಕ ಮೈಸೂರಿಗೆ ಹೋಗಿ ದಸರಾದಲ್ಲಿ ದಸರಾವನ್ನ ನೋಡ್ಕೊಂಡಿದ್ರು. ಆ ಬಳಿಕ ಇವತ್ತು ಅಂದ್ರೆ ನಿನ್ನೆ ರಾತ್ರಿ ಅಥವಾ ಮಧ್ಯರಾತ್ರಿ ವೇಳೆಗೆ ಮೆಜೆಸ್ಟಿಕ್ಗೆ ಬಂದಿದ್ದಾರೆ. ಆ ಬಳಿಕ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂಗೆ ಸಹ ಹೋಗಿ ಅಲ್ಲಿ ಅಲ್ಲಿ ಯಾವಾದ್ರು ಆಟಗಳು ನಡೀತಿದ್ಯಾ, ಗೇಮ್ಗಳು ನಡೀತಿದ್ಯಾ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಆ ಕ್ರೀಡೆಗಳನ್ನ ಸಹ ನೋಡ್ಕೊಂಡು ಮತ್ತೆ ಆನಂದರಾವ್ ಸರ್ಕಲ್ ಬಳಿ ವಾಪಸ್ ಆದಂತಹ ಸಂದರ್ಭದಲ್ಲಿ ಒಬ್ರು ಹಿಂದಿ ಆಯುವಂತಹ ವ್ಯಕ್ತಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ, ಇಲ್ಲಿ ಮಕ್ಕಳು ಓಡಾಡ್ತಿದ್ದಾರೆ ಮೂರು ಜನ ಅಂತೇಳಿ. ಆಗ ಉಪ್ಪರಪೇಟೆ ಪೊಲೀಸ್ ಠಾಣೆಯ ಮಂಜುನಾಥ್ ಅನ್ನುವ ಒಬ್ರು ಕಾನ್ಸ್ಟೇಬಲ್ ಹೋಗಿ ಮಕ್ಕಳನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಜಾಗಿಂಗ್ ಗೆ ಬಂದಿದ್ದೀವಿ ಅನ್ನೋ ನೆಟ್ಟಿನಲ್ಲಿ ಮಕ್ಕಳು ಹೇಳ್ತಾರೆ. ಆದ್ರೆ ಪೋಷಕರ ನಂಬರ್ ಕೊಡಿ ಇಲ್ಲಿ ಅಂತೇಳಿ ಪೋಷಕರಿಗೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮಕ್ಕಳು ಹೌದು ಇವರು ನಾಪತ್ತೆಯಾದಂತಹ ಮಕ್ಕಳು ಅನ್ನೋದು ಗೊತ್ತಾಗಿದೆ. ಇದೀಗ ಉಪ್ಪಾರಪೇಟೆ ಪೊಲೀಸರು ಮಕ್ಕಳನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ, ಮತ್ತೆ ಪೋಷಕರನ್ನ ಸಹ ಈಗಾಗಲೇ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಬಳಿ ಕರೆಸ್ಕೊಂಡಿದ್ದಾರೆ. ಬಗಲಗುಂಟೆ ಪೊಲೀಸರಿಗೂ ಕೂಡ ಸ್ಟೇಷನ್ ಬಳಿ ಬರೋದಕ್ಕೆ ಹೇಳಿದ್ದಾರೆ. ಮೂರು ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಅರುಣ್, ಇನ್ನ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಪತ್ತೆಯಾಗಿದ್ದಂತಹ ಮಕ್ಕಳು ಯಾರಿದ್ರು ಅವ್ರನ್ನ ಹುಡುಕಾಟ ನಡೆಸುವ ಕೆಲಸ ನಡೀತಿದೆ. ಅವರು ಮಂಗಳೂರು ಭಾಗದಲ್ಲಿ ಆ ಮಕ್ಕಳು ಇರಬಹುದು ಅನ್ನೋ ಒಂದು ಸಂಶಯವನ್ನ ಪೊಲೀಸರು ವ್ಯಕ್ತಪಡಿಸುತ್ತಿದ್ದಾರೆ. ನರಸಿಂಹಮೂರ್ತಿ, ಏಳು ಮಕ್ಕಳು ಕೂಡ ಒಂದೇ ಗುಂಪಲ್ಲಿ ಫ್ರೆಂಡ್ಸ್ ಇವರೆಲ್ಲ ಏಕಕಾಲದಲ್ಲಿ ನಿರ್ಧಾರ ಮಾಡ್ಕೊಂಡು ಹೊರಟಿರೋರ, ಹೇಗೆ ಅವರು? ಅರುಣ್, ಇವ್ರು ಯಾರು ಕೂಡ ಒಬ್ರಿಗೊಬ್ರಿಗೂ ಸಂಪರ್ಕ ಇಲ್ಲ. ಈ ಮೂರು ಮಕ್ಕಳು ಏನು ಲೆಟರ್ ಅನ್ನ ಬರೆದು ಹೋಗಿದ್ರು, ಈ ಮಕ್ಕಳು ಮಾತ್ರ ಗೊತ್ತಿರೋ ಅಂತವ್ರು. ಆದ್ರೆ ಅಲ್ಲಿ ಉಳಿದ ನಾಲ್ಕು ಮಕ್ಕಳು ಯಾರು ಅಪಾರ್ಟ್ಮೆಂಟ್ ನಿಂದ ನಾಪತ್ತೆಯಾಗಿದ್ರು ಆ ಮಕ್ಕಳಿಗೂ ಈ ಮಕ್ಕಳಿಗೂ ಯಾವುದೇ ಸಂಬಂಧ ಇಲ್ಲ. ಅವ್ರದೇ ಬೇರೆ ಬ್ಯಾಚ್, ಇವ್ರದೇ ಬೇರೆ ಬ್ಯಾಚ್, ಹೀಗಾಗಿ ಒಬ್ರಿಗೊಬ್ರಿಗೂ ಕೂಡ ಸಂಬಂಧವೇ ಇಲ್ಲ. ಬೆಳಿಗ್ಗೆ ಈ ಪ್ರಶ್ನೆಯನ್ನ ಈ ಮಕ್ಕಳಿಗೆ ಸಿಕ್ಕಿದಂತಹ ಮಕ್ಕಳಿಗೆ ಪೊಲೀಸರು ಕೇಳುವ ಕೆಲಸವನ್ನ ಸಹ ಮಾಡಿದ್ದಾರೆ. ಆಗ್ಲೂ ಕೂಡ ಇಲ್ಲ ಸರ್, ಅವ್ರ ಯಾರ ನಮಗ್ ಗೊತ್ತಿಲ್ಲ, ನೀವ್ ಹೇಳದ್ ಮೇಲೆ ನಮ್ಗ್ ಗೊತ್ತಿರೋದು ಅನ್ನೋ ನಿಟ್ಟಲ್ಲಿ ಅವ್ರು ಹೇಳಿದ್ದಾರೆ. ಓಕೆ, ಹಾಗಿದ್ದಾಗ ಅವರು ಲೆಟರ್ ಬರ್ದಿದ್ರ, ಆ ನಾಲ್ವರು ಮಕ್ಕಳು ಇವರು ಲೆಟರ್ ಬರೆದು ಅವರು ಲೆಟರ್ ಬರ್ದಿದಾರ? ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿದ್ದಂತಹ ಮಕ್ಕಳು ಮಾತ್ರ ಲೆಟರ್ ಅನ್ನ ಬರೆದಿದ್ರು. ನಮ್ಗೆ ಕಬಡ್ಡಿಯಲ್ಲಿ ತೀರಾ ಆಸಕ್ತಿ ಇದೆ, ಹೀಗಾಗಿ ಕ್ರೀಡೆಯಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು, ಹಣವನ್ನ ಗಳಿಸ್ತೀವಿ, ಆ ನಂತರ ನಾವು ಮನೆಗೆ ವಾಪಸ್ ಆಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಮಕ್ಕಳು ಇದೀಗ ಸಿಕ್ಕಿದಂತಹ ಮಕ್ಕಳು ಮಾತ್ರ ಲೆಟರ್ ಅನ್ನ ಬರೆದಿದ್ರು. ಆದ್ರೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಒಂದು ಅಪಾರ್ಟ್ಮೆಂಟ್ ನಿಂದ ಕಾಣೆಯಾಗಿದ್ದಂತಹ 21 ವರ್ಷದ ಒಂದು ಯುವತಿ, 12 ವರ್ಷದ ಮೂರು ಮಕ್ಕಳು, ಇವರು ಯಾವುದೇ ಲೆಟರ್ ಅನ್ನ ಬರೆದಿಲ್ಲ. ಆದ್ರೆ ಪೊಲೀಸರು ಅವರ ಮನೆಯನ್ನ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಮನೆಯಿಂದ ಪೇಸ್ಟ್, ಬ್ರಷ್, ಟವಲ್, ಬಟ್ಟೆ, ಹೀಗೆ ಹಣ, ಹೀಗೆ ಎಲ್ಲದರ ಜೊತೆ ಹೋಗಿರೋದು ಗೊತ್ತಾಗಿದೆ. ಹೀಗಾಗಿ ಎಲ್ಲೋ ಟ್ರಿಪ್ ಹೋಗಿರಬಹುದು ಅನ್ನೋ ಒಂದು ಸಂಶಯವನ್ನ ಪೊಲೀಸರು ವ್ಯಕ್ತಪಡಿಸುತ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.